ಕಳೆದ ಮೂರು ದಿನಗಳ ಹಿಂದೆ ಅಪಹರಣಕ್ಕೊಳಗಾಗಿದ್ದ ಆರು ವರ್ಷದ ಬಾಲ್ಯ ಶವವಾಗಿ ಪತ್ತೆಯಾದ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬೋಳೆಂಗಾವ್ ಗ್ರಾಮದಲ್ಲಿ ನಡೆದಿದೆ. ಆಗಸ್ಟ್ 9ರಂದು ಗ್ರಾಮದ ಹನುಮಂತ ದೇವರ ಮನೆ ಅಂಗಳದಲ್ಲಿ ಇಬ್ಬರು ಬಾಲ್ಯರು ಆಟವಾಡುತ್ತಿದ್ದರು. ಈ ಪೈಕಿ ಒಬ್ಬ ಸಹೋದರಿ ಲಕ್ಷ್ಮಿ ಮನೆಗೆ ಮರಳಿದ್ರೆ ಇನ್ನೊಬ್ಬ ಬಾಲ್ಯ ಸನ್ನಿಧಿ ದೇವಸ್ಥಾನದ ಮುಂಭಾಗದಲ್ಲಿ ಆಟ ಮುಂದುವರಿಸಿತು. ಆಗ ಲಕ್ಷ್ಮಿ ಮನೆಗೆ ಮರಳುತ್ತಿದ್ದಂತೆಯೇ ಸನ್ನಿಧಿಯನ್ನ ಎಲ್ಲಿ ಎಂದು ಪೋಷಕರು ಲಕ್ಷ್ಮಿನ ಪ್ರಶ್ನೆ ಮಾಡಿದ್ದಾರೆ. ಆಗ ಆಕೆ ಇನ್ನೂ ಆಟವಾಡುತ್ತಿದ್ದಾಳೆ ಅಂತ ತಿಳಿಸಿದ್ದಾಳೆ. ಆಕೆನ ಮನೆಗೆ ಕರೆದುಕೊಂಡು ಬಾ ಅಂತ ಲಕ್ಷ್ಮಿಗೆ ತಿಳಿಸಿದ್ರು. ಆಗ ಬಾಲ್ಯ ಲಕ್ಷ್ಮಿ ಮತ್ತೆ ದೇವಸ್ಥಾನಕ್ಕೆ ತೆರಳಿ ಸಹೋದರಿ ಸನ್ನಿಧಿಯನ್ನ ಕರೆಯಲು ಹೋದಾಗ ಆಗ ಸನ್ನಿಧಿ ಅಲ್ಲಿರಲಿಲ್ಲ ಎಂಬ ವಿಷಯವನ್ನ ಕುಟುಂಬದ ಸದಸ್ಯರಿಗೆ ತಿಳಿಸಿದ್ಲು. ಆಗ ಸನ್ನಿಧಿಯ ತಂದೆಯ ಪುನಃ ಹನುಮಂತ ದೇವರ ಗುಡಿಗೆ ತೆರಳಿ ಮಗಳು ಸನ್ನಿಧಿಯನ್ನ ಹುಡುಕಿದ್ದಾರೆ, ಆದರೆ ಸಿಗಲಿಲ್ಲ. ಕೊನೆಗೆ ಬೇಸತ್ತು ಹೊರತೆ ಠಾಣೆಗೆ ತೆರಳಿ ಮಗಳು ಸನ್ನಿಧಿ ಕಾಣೆಯಾಗಿದ್ದಾಳೆ, ಇಲ್ಲವೇ ಅಪಹೃತಳಾಗಿದ್ದಾಳೆ. ಮಗಳನ್ನ ಪತ್ತೆ ಮಾಡಿಕೊಡಿ ಎಂದು ಆಗಸ್ಟ್ 9ರಂದೇ ದೂರನ್ನ ನೀಡಿದ್ರು. ಆದರೆ ಅಪಹೃತ ಬಾಲ್ಯ ಬೋಳೆಂಗಾವ್ ಗ್ರಾಮ ಸಮೀಪದ ಜಮೀನೊಂದರಲ್ಲಿ ಗುರುವಾರ ಶವವಾಗಿ ಪತ್ತೆಯಾಗಿದ್ದಾಳೆ. ಸುದ್ದಿ ತಿಳಿದ ಇಂಡಿ ಡಿವೈಎಸ್ಪಿ ಶ್ರೀಧರ್ ದೊಡ್ಡಿ ಸಿಪಿಐ ಹಾಗೂ ಹೊರತೆ ಠಾಣೆ ಸಿಪಿಐ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ದುಷ್ಕರ್ಮಿಗಳು ಬಾಲ್ಯನ ಹಗ್ಗದಿಂದ ನೇಣು ಬಿಗಿದು ಕೊಲೆ ಮಾಡಿದರೆಂದು ಗೊತ್ತಾಗಿದೆ. ತನಿಖೆ ಮುಂದುವರೆದಿದ್ದು ಈ ಕುರಿತು ಹೊರತೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಜನಳ ಗ್ರಾಮದ ಶ್ರೀ ಅಂಬಾಭವಾನಿ ದೇವರ ನೂತನ ಮಂದಿರದ ಉದ್ಘಾಟನಾ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಗ್ರಾಮಸ್ಥರು ಆಹ್ವಾನ ನೀಡಿದರು. ಆದರೆ ಇಂಡಿ ತಾಲೂಕು ಆಡಳಿತ ಕಾರ್ಯಕ್ರಮಕ್ಕೆ ಅನುಮತಿ ನೀಡಲು ತಾರತಮ್ಯ ಮಾಡಿದ್ದು ಖಂಡನಾರ್ಹ ಎಂದು ಜೆಡಿಎಸ್ನ ಮುಖಂಡ ಬಿ ಡಿ ಪಾಟೀಲ್ ಖಂಡನೆ ಮಾಡಿದ್ದಾರೆ. ಇಂಡಿ ತಾಲೂಕಿನ ಆಡಳಿತ 9/8/2021ರಂದು ತಾರಾಪುರ ಹಾಗೂ ಬ್ಯಾಡಿಗಳ ಗ್ರಾಮದಲ್ಲಿ ಹಕ್ಕುಪತ್ರ ವಿತರಣೆ ಸಮಾರಂಭ ಮಾಡಿ ಸಾವಿರಾರು ಜನರನ್ನ ಸೇರಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರಿಗೆ ಅನುಮತಿ ನೀಡಿದ ತಾಲೂಕು ಆಡಳಿತ, ಆದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಅನುಮತಿ ನೀಡಲು ನಿರಾಕರಿಸಿದ ಇಂಡಿ ತಾಲೂಕು ಆಡಳಿತದ ನಿರ್ಧಾರದ ವಿರುದ್ಧ ಚಳಕೆ ಗ್ರಾಮದಲ್ಲಿ ಜೆಡಿಎಸ್ನ ಮುಖಂಡರಾದ ಬಿ ಡಿ ಪಾಟೀಲ್, ಬಸಗೊಂಡ ಪಾಟೀಲ್, ಶ್ರೀ ಶೈಲಗೌಡ ಪಾಟೀಲ್, ಸಿದ್ದುಡಂಗ, ಇಕ್ಬಾಲ್ ಪಠಾಣ್, ನಿಂಬಣ್ಣ ಶಿರಶ್ಯಾಡ, ಸಂತೋಷ್ ಬಿರಾದರ, ಬೀರು ಸಗಾಯಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕುಮಾರಸ್ವಾಮಿ ಅವರು ಬರ್ತಾರಂದ್ರೆ ಇವತ್ತು ಪತ್ರಿಕೆ ಅನುಮತಿ ಕೊಡ್ತಿಲ್ಲ, ಆದ್ರೆ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿ ಹೇಳಿದ್ರೆ ನಾವು ಭದ್ರತೆ ಕೊಡ್ತೀವಿ, ಆದ್ರೆ ಇವತ್ತು ಅನುಮತಿ ಬೇಕಲ್ಲ, ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ಅನುಮತಿ ಕೊಡ್ತಾ ಇಲ್ಲ, ಅದು ಅನುಮತಿ ಕೊಡಬೇಕು ತಿಳ್ಕೊಂಡು ಇವತ್ತು ನಾವು ಒಂದು ಜೆಡಿಎಸ್ ಪಕ್ಷದ ಪರವಾಗಿ ಒಂದು ಅರ್ಜುನ ಗ್ರಾಮದ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೆವು. ಇವತ್ತು ನಮ್ಮ ಜೊತೆಯಲ್ಲಿ ಇಕ್ಬಾಲ್ ಪಠಾಣ್ ಅವರು ಇದ್ದಾರೆ, ಶಿರ್ಸರ್ಗೌಡ್ರು ಇದ್ದಾರೆ, ಸಿದ್ದು ಡಂಗ ಅವರು ಇದ್ದಾರೆ, ನಮ್ಮ ಸಂತೋಷ್ ಬಿರಾದರ್ ಅವರು ಇದ್ದಾರೆ, ನಮ್ಮ ಅರ್ಜಾಳ ಪಂಚಾಯತ್ ಉಪಾಧ್ಯಕ್ಷ ಬಸನಗೌಡರು ಇದ್ದಾರೆ, ನಿಂಬಣ್ಣ ಅವರು ಇದ್ದಾರೆ, ಬೀರೋ ಅನೇಕರು ಇವತ್ತು ನಾವು ಪತ್ರಿಕೆಯ ಮೂಲಕ ಅದನ್ನು ವಿರೋಧ ಮಾಡಿಸ್ತೇವೆ. ಕೂಡಲೇ ಸರ್ಕಾರ ಅನುಮತಿಯನ್ನು ಕೊಡಬೇಕು, ಅನುಮತಿ ಕೊಡದಿದ್ದರೆ ಉಗ್ರವ ತಾಲೂಕು ಆಡಳಿತ ಅಧಿಕಾರಿಗಳ ಕಚೇರಿ ಮುಂದೆ ಉಗ್ರವ ಹೋರಾಟವನ್ನು ಮಾಡಬೇಕಾಗಿ ತಿಳ್ಕೊಂಡು ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಅಂಬೇಡ್ಕರ್ ಅವರ ಫೋಟೋ ಗ್ರಾಮ ಪಂಚಾಯತಿಯಲ್ಲಿ ಇಡದೆ ಅಪಮಾನ ಮಾಡಿರುವ ಘಟನೆ ನಿಂಬೆನಾಡಿನಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಕಚೇರಿಯಲ್ಲಿ ಹಾಕದೆ ಅವಮಾನ ಮಾಡಿದ್ದಾರೆ. ಸುಮಾರು ದಿನಗಳಿಂದ ಅಧಿಕಾರಿಗಳ ಗಮನಕ್ಕೂ ತಂದ್ರು, ಕ್ಯಾರೆ ಮಾಡಿಲ್ಲ ಅಂತ ಪ್ರಭಾಕರ್ ನಾಮದಾರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೇರ್ಲೆಸ್ ಮಾಡುವ ಅಥವಾ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಇಲ್ಲದೆ ಹೋದರೆ ರಾಜ್ಯಾದ್ಯಂತ ಉಗ್ರ ಸ್ವರೂಪದಲ್ಲಿ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಒಂದು ದೋಸ್ ಅನ್ಯಾಳು